ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಅದಕ್ಕೋಸ್ಕರ ಮಾನ್ಯ ಸಿ ಎಸ್ ಸಾಹೇಬರು ಇದನ್ನ 5ನೇ ತಾರೀಕು ಮಾಡೋಣ ಅಂತ ಸಭೆಯಲ್ಲಿ ಹೇಳಿ ಈ ಒಂದು ದಿನ ನಾವು ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ. 1988 ಮೊದಲನೇ ಬಾರಿ December 1 ವಿಶ್ವ ಏಡ್ಸ್ ದಿನ ಅಂತ ಹೇಳಿ ಆಚರಣೆ ಮಾಡಲಾಗಿತ್ತು. ಅವಾಗಿಂದನೂ 2011-15 ಘೋಷವಾಕ್ಯ, ಪ್ರತಿ ವರ್ಷ ಒಂದು ಘೋಷವಾಕ್ಯ ಇರುತ್ತೆ. ಸೊ ಆಗ ಘೋಷವಾಕ್ಯ ಪ್ರತಿ ವರ್ಷ ವಿಶ್ವದಲ್ಲಿ ಏಡ್ಸ್ ಸೋಂಕನ್ನು ಸೊನ್ನೆಗೆ ತರಬೇಕು. ಈ ವರ್ಷದ ಘೋಷವಾಕ್ಯ ಸಮಾನಗೊಳಿಸಿ ಅಂದರೆ ಇಕ್ವಲೈಸ್, ಹಕ್ಕುಗಳನ್ನ ಎಲ್ಲರಿಗೂ ಸರಿಸಮಾನವಾಗಿ, ಮಾನವ ಹಕ್ಕುಗಳು ಇರ್ಬೋದು, ಯಾವುದೇ ರೀತಿ ಒಂದು ರೈಟ್ಸ್, ಜನಸಾಮಾನ್ಯರಲ್ಲಿ ಏನು ರೈಟ್ಸ್ ಇದೆ ಅದೇ ರೈಟ್ಸ್ ನಮ್ಮ ಹೆಚ್ಐವಿ ಮತ್ತು ಏಡ್ಸ್ ಸೋಂಕು ಇರೋರಿಗೆ ಸಮಾನ ಹಕ್ಕುಗಳು ದೊರಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ವರ್ಷ December 1 ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸೂಚನೆಯ ಮೇರೆಗೆ ಪ್ರತಿ ವರ್ಷವೂ December 1 ವಿಶ್ವ ಆಚರಣೆಯನ್ನು ಆಚರಿಸಲಾಗ್ತದೆ. ಈ ವರ್ಷವೂ ಸಹ ನಾವು ಈ ಜಿಲ್ಲಾ ಕುಟುಂಬ ಆರೋಗ್ಯ ಸಂಸ್ಥೆ ಮತ್ತು ಇನ್ನಿತರ ಸಿಬ್ಬಂದಿ ವರ್ಗ ಹಾಗೂ ಈ ಎನ್ ಜಿ ಒಗಳ ಸಹಯೋಗದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೆ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಅಂತೇಳಿ ನಾನು ತಿಳಿದುಕೊಡ್ತು. ಮೊಟ್ಟ ಮೊದಲನೇದಾಗಿ ನಾನು ಈ ಜಿಲ್ಲಾ ಕುಟುಂಬ ಆರೋಗ್ಯ ಸಂಸ್ಥೆಯವರಿಗೆ ಮತ್ತು ಈ ಕಾಯಿಲೆ ವಿರುದ್ಧ ಕೊಡ್ತಕ್ಕಂಥ ಎಲ್ಲ ಎನ್ ಜಿ ಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕಂದರೆ ಪ್ರಕಾರ 2014-15 ಈ ಬಳ್ಳಾರಿ ಘಟಕ ಏನಿದೆಯಲ್ಲ, ಇದು
ಪ್ರತಿ ವರ್ಷನೂ ಸಹ ಒಂದು ಅತ್ಯುತ್ತಮ ಘಟಕವಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಬಂದಿದೆ ಅಂಥೇಳಿ ನನಗೊಂದು ಮಾಹಿತಿ ಬಂದಿದೆ. ಈ ವರ್ಷನೂ ಸಹ 2021 ಸಾಲಿಗೂ ಸಹ ಮೊನ್ನೆ December 1 ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಈ ಘಟಕಕ್ಕೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಅತ್ಯುತ್ತಮ ಟ್ಯಾಕೋ ಘಟಕ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದು ಏನು ತೋರಿಸುತ್ತೆ ಅಂದರೆ ಈ ಒಂದು ನಾವು ಈ ಒಂದು ಮಾರಣಾಂತಿಕ ಕಾಯಿಲೆಯ ವಿರುದ್ಧ ಎಲ್ಲರೂ ಸಂಘಟಿತವಾಗಿ ಹೋರಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಕಾಯಿಲೆಯನ್ನು ನಾವು ನಿರ್ಮೂಲನೆ ಮಾಡೋದಾಗಲಿ ಅಥವಾ ಅದನ್ನು ಹತೋಟಿಗೆ ತರಬೇಕಂದ್ರೆ ಈ ಸಂಬಂಧಪಟ್ಟ ವೈದ್ಯರಾಗಲಿ ಎನ್ ಜಿ ಒಗಳಾಗಲಿ ಮತ್ತು ಸಮಾಜದ ಎಲ್ಲರೂ ಹಲವಾರು ಇಲಾಖೆಯವರು ಸಹ ಕೈ ಜೋಡಿಸ್ಬೇಕಾಗುತ್ತೆ. ಈಗಾಗಲೇ ನನಗೆ ತಿಳಿದುಕೊಟ್ಟಂತೆ ಈ ಬಳ್ಳಾರಿನಲ್ಲಿ ಇವಾಗಲೂ ಸಹ ಸುಮಾರು 4,000 ಕೇಸಸ್ ಇದಾವೆ ಅಂತೇಳಿ ನನಗೆ ತಿಳಿದು ಬಂತು. ನಾವು ಈ ಸಂದರ್ಭದಲ್ಲಿ ನಾವು ಜನರಲ್ಲಿ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು. ಈ ಏಡ್ಸು ಹೇಗೆ ಬರುತ್ತೆ, ಇದರ ಜೊತೆಗೆ ನಾವು ಹೇಗೆ ಜೀವನವನ್ನು ಮಾಡಬೇಕು ಮತ್ತು ಇದರಿಂದ ಬಾಧಿತರಾದವರನ್ನು ನಾವು ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ನಾವು ಜನರಲ್ಲಿ ಹೆಚ್ಚು ಹೆಚ್ಚು ಒಂದು ಜಾಗೃತಿಯನ್ನು ಮೂಡಿಸಬೇಕು. ಯಾಕಂದರೆ ಯಾವುದೇ ಒಂದು ಸಮಸ್ಯೆಗೆ ನಾವು ಕಡಿವಾಣ ಹಾಕಬೇಕಾದ್ರೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಅತ್ಯಂತ ಅವಶ್ಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.